ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಾದ್ಯಂತ ಭಾರಿ ಮಳೆ, ಬಿಸಿಲಿನ ಬೇಗೆಯಿಂದ ಬೇಸತ್ತ ಜನತೆಯ ಮೊಗದಲ್ಲಿ ಮೂಡಿತು ಸಂತಸ. ಶಿರಾ ತಾಲೂಕಿನಾದ್ಯಂತ ಭಾರಿ ಮಳೆ. ಶಿರಾ 22.4 mm, ಚಿಕ್ಕನಹಳ್ಳಿ 12.4 mm, ಕಳ್ಳಂಬೆಳ್ಳ 8.6 mm, ಬುಕಾಪಟ್ನ 5.0 mm, ತಾವರೆಕೆರೆ 5.2 mm. ಬರಗೂರು 94.2 mm, ಹುಣಸೇಹಳ್ಳಿ 24.1 mm, ಹುಲಿಕುಂಟೆ 84.11 mm, ಹೊಸಳ್ಳಿ 64.55 mm. ಶಿರಾ ತಾಲೂಕಿನಾದ್ಯಂತ ಬಿಸಿಲಿನ ಬೇಗೆಯಿಂದ ಬೇಸತ್ತ ಜನತೆ. ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿ ಜಾನುವಾರುಗಳನ್ನು ನೀರಿರುವ ಸ್ಥಳಕ್ಕೆ ಕೊಂಡೊಯ್ಯುವ ಪರಿಸ್ಥಿತಿ ಉಂಟಾಗಿತ್ತು. ದಿನಾಂಕ 1/5/2019 ತಾಲೂಕಿನಾದ್ಯಂತ ಭಾರೀ ಮಳೆ ಸುರಿದ ಪರಿಣಾಮ ಎಲ್ಲರ ಮುಖದಲ್ಲೂ ಸಂತಸ ಉಂಟು ಮಾಡಿದೆ. ಹಲವು ಕೆರೆಗಳಲ್ಲಿ 10-15 ದಿನಗಳಿಗಾಗುವಷ್ಟು ನೀರು ಶೇಖರಣೆಯಾಗಿದೆ. ಯಾವುದೆಲ್ಲಡಕು ಕೆರೆಯನ್ನು ಟಿಬಿ ಜಯಚಂದ್ರರವರು ವೀಕ್ಷಿಸಿದರು. ಬರಗಾಲದಲ್ಲಿ ಮಳೆ ಬಂದು ನೀರು ತುಂಬಿದ್ದಕ್ಕೆ ಶಿರಾದ ಭಗೀರಥರಾದ ಟಿಬಿ ಜಯಚಂದ್ರರವರ ಮುಖದಲ್ಲಿ ಸಂತಸ ಮೂಡಿತು. ಬಡಮಾರನಹಳ್ಳಿ ಕೆರೆ ಮಳೆ ನೀರು ಬಂದಿರುವ ದೃಶ್ಯ. ವೀರಗಾನಹಳ್ಳಿ ಚೆಕ್ಡ್ಯಾಂನಲ್ಲಿ ಮಳೆ ನೀರು ಬಂದಿರುವುದಕ್ಕೆ ಸಂತಸಗೊಂಡ ಮುಖಂಡರು ಮಾಜಿ ಸಚಿವ ಟಿಬಿ ಜಯಚಂದ್ರರವರ ನಿವಾಸಕ್ಕೆ ತೆರಳಿ ಸಿಹಿ ತಿನಿಸಿದರು. ತಾಲೂಕಿನಾದ್ಯಂತ ಪಟ್ಟನಾಯಕನಹಳ್ಳಿ ಹಾಗೂ ಚಿಕ್ಕನಹಳ್ಳಿಯಲ್ಲಿ ಬರಗಾಲದ ಪ್ರಯುಕ್ತ ಜಾನುವಾರುಗಳಿಗೆ ಮೇವಿನ ಬ್ಯಾಂಕ್ ತೆರೆಯಲಾಗಿದೆ. ಪಟ್ಟನಾಯಕನಹಳ್ಳಿಯಲ್ಲಿ ಸ್ಥಾಪಿಸಲಾಗಿರುವ ಮೇವು ಬ್ಯಾಂಕ್ನಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರ ಜಾನುವಾರುಗಳು ಹೊಂದಿರುವ ರೈತರು ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ಡಾಕ್ಟರ್ ನಾಗೇಶ್ ತಿಳಿಸಿದರು. ಶಿರಾ ತಾಲೂಕಿನಾದ್ಯಂತ ಉಂಟಾದ ಬರಗಾಲದ ಹಿನ್ನೆಲೆಯಲ್ಲಿ ಚಿಕ್ಕನಹಳ್ಳಿ ಹಾಗೂ ಪಟ್ಟನಾಯಕನಹಳ್ಳಿ ಈ ಎರಡು ಕಡೆ ಜಾನುವಾರುಗಳಿಗಾಗಿ ಮೇವು ಬ್ಯಾಂಕ್ ತೆರೆಯಲಾಗಿದೆ. ಪ್ರತಿದಿನ ಬೆಳಗ್ಗೆ 10:00-5:00 ಮೇವು ವಿತರಿಸಲಾಗುವುದು. ಒಂದು ರಾಸುವಿಗೆ 5 kg, 15 ದಿನಗಳವರೆಗೆ 75 kg ಮೇವನ್ನು ವಿತರಿಸಲಾಗುವುದು. ರೈತನು 1 kg ಮೇವಿಗೆ 2 ರೂಪಾಯಿ ಪಾವತಿಸಬೇಕು.
ರಘು ರಂಗನಾಥಪ್ಪ ಯಾರು? ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿ ಹಾಗೂ ಚಿಕ್ಕನಾಯಕನಹಳ್ಳಿಯ ಶಾಸಕರಾದ ಮಾಧುಸ್ವಾಮಿಯವರು ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಚನ್ನಪ್ಪನಹಳ್ಳಿಯಲ್ಲಿ ಪ್ರಸಾದ ಸೇವಿಸಿ ಅಸ್ವಸ್ಥರಾಗಿದ್ದವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿ, ಚಿಕ್ಕನಾಯಕನಹಳ್ಳಿ ಶಾಸಕರಾದ ಮಾಧುಸ್ವಾಮಿ, ಎಸ್ಆರ್ ಗೌಡ್ರು, ಯುವ ಮುಖಂಡರಾದ ಗುರುದಾಸ್ ಸ್ಥಾನದ ಪ್ರಸಾದ ಸ್ವೀಕರಿಸಿ ಅಸ್ವಸ್ಥಗೊಂಡ ಜನರನ್ನು ಭೇಟಿ ಮಾಡಿದರು. ತತ್ಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಒಬ್ಬ ನಮ್ಮ ಬಿಜೆಪಿ ಮುಖಂಡರ ಎಸ್ಆರ್ ಗೌಡ್ರು ಇಡೀ ಗ್ರಾಮದಲ್ಲಿ ನಿನ್ನೆಯಿಂದ ಮೊನ್ನೆ 8 ಆಂಬ್ಯುಲೆನ್ಸ್ಗಳನ್ನು ತರಿಸ್ಕೊಂಡು 8 ಆಂಬ್ಯುಲೆನ್ಸ್ಗಳಿಂದ 130 ಹೆಚ್ಚು ಆ ಒಂದು ಪೇಷೆಂಟ್ಸಲ್ಲಿ ಕರ್ಕೊಂಡು ಟ್ರೀಟ್ಮೆಂಟ್ ಹಾಕ್ಬಿಟ್ಟಿದ್ದಾರೆ. ವಿಶೇಷವಾಗಿ ಆ ಹಳ್ಳಿಯಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ರೀತಿಯಲ್ಲಿ ಒಂದು ಪ್ರಾರಂಭ ಮಾಡಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಹಾಕ್ಕೊಟ್ಟಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒಂದು ವಿಚಾರ, ಇಲ್ಲಿನ ತುಮಕೂರಿನ ಏನು ಹಾಸ್ಪಿಟ್ಲ್ ಇದೆಯಲ್ಲ, ಒತ್ತಡ ಜಾಸ್ತಿ ಆಗ್ತಾಯಿದೆ ಅಂತೆ, ಪೇಷೆಂಟ್ಗಳ ಒತ್ತಡ ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಮ ಡಾಕ್ಟರ್ಗಳನ್ನು ಮತ್ತು ಡಿಸ್ಟ್ರಿಕ್ಟ್ ಅದನ್ನು ಕೇಳಿದಾಗ ಮತ್ತೊಂದು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಅಂತ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೇವೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.